Hello students, welcome to Sai Study Circle. Business taxation ಅಲ್ಲಿ ಸುಮಾರು ಜನ ಕೇಳ್ತಿದ್ರೆ ಸರ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115 ಜೆಬಿ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಿದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ 2018 ಅಲ್ಲಿ ಇದು ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ ಒಂದು 2018 ಅಲ್ಲಿ ಕ್ವಶನ್ ಇಲ್ಲಿ ನಾವು ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್ ಮಾಡಬೇಕು ಮತ್ತೆ ಆಸ್ ಪರ್ 115 ಜೆಬಿ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಪ್ರಕಾರ ಕೂಡ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ಕ್ವಶನ್ ನೋಡೋಣ ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎಸ್ವಿಎಂ ಲಿಮಿಟೆಡ್ ಅನ್ ಇಂಡಿಯನ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31st March 2020 salaries and wages advertisement expenses insurance audit fee depreciation income tax transfer to general reserve office expenses loss of subsidiary company and net profit 10,90,000 and gross profit is 25 lakhs so brought forward losses as per books of account is 1,25,000 and as per income tax is 1,50,000 unabsorbed depreciation as per books of accounts amounted to rupees 25,000 as per the income tax is 75,000 ಈಗ ಟೋಟಲ್ ಇನ್ಕಮ್ ಆಫ್ ಕಂಪ್ಯೂಟ್ ಅಂಡರ್ ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಅಂಡ್ ಬುಕ್ ಪ್ರಾಫಿಟ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಸೆಕ್ಷನ್ 115 ಜೆಬಿ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂತ ಕೇಳಿದ್ದಾರೆ ಸೊ ಈಗ ಈ ಕ್ವಶನ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕಂಪನಿ ಅವರ ಅಸೆಸ್ಮೆಂಟ್ ಹೋದಾಗ ಟ್ಯಾಕ್ಸ್ ಅಸೆಸ್ಮೆಂಟ್ ಹೋದಾಗ ನಾವು ಫಸ್ಟ್ ಏನ್ ತಗೊಳ್ತೀವಿ ಅಂದ್ರೆ ನೆಟ್ ಪ್ರಾಫಿಟ್ ನ ತಗೊಳ್ತೀವಿ ಎಷ್ಟು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ 10,90,000 ರುಪೀಸ್ ಕೊಟ್ಟಿದ್ದಾರೆ ಓಕೆನಾ 10,90,000 ಈ 10,90,000 ಅಲ್ಲಿ ವಾಟ್ ಆರ್ ದಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಯಾವ ಯಾವ್ದು ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ನಾನು ಒಂದೊಂದೇ ಓದ್ತೀನಿ ನೀವೇ ಯೋಚನೆ ಮಾಡಿ ಸ್ಯಾಲರೀಸ್ ಅಂಡ್ ವೇಜಸ್ ಏನದು ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ಇನ್ಶೂರೆನ್ಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ಆಡಿಟ್ ಫೀಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ಡಿಪ್ರಿಸಿಯೇಷನ್ ಕೂಡ ಡಿಪ್ರಿಸಿಯೇಷನ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಯಾಕೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದೇ ಈ ವರ್ಷದ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್ ಡಿಪ್ರಿಸಿಯೇಷನ್ ಇಷ್ಟು ಇದೆ ಅಂತ ಏನು ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ಡಿಪ್ರಿಸಿಯೇಷನ್ ಕೂಡ ಅಲವಬಲ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಂತ ಪಾಯಿಂಟ್ ಇದೆ ಅದೊಂದು ಪಾಯಿಂಟ್ ನ ಮಾತ್ರ ನಾವಿಲ್ಲಿ ತಗೊಳ್ಬೇಕಾಗುತ್ತೆ ಯಾಕೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇದ್ರೆ ಇಟ್ ಈಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಎಷ್ಟು ಬರ್ತಾ ಇದೆ ಅಂದ್ರೆ 30,000 ಬರ್ತಾ ಇದೆ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಇದೆ ಇದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 40,000 ರುಪೀಸ್ ಆಗುತ್ತೆ ಇನ್ನೇನೇನ್ ಐಟಮ್ ಇದೆ ಆಫೀಸ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ಸರ್ ಇದೇನ್ ಸರ್ ಲಾಸಸ್ ಆಫ್ ಸಬ್ಸಿಡರಿ ಕಂಪನಿ ಅಂದ್ರೆ ಏನು ನೋಡಿ ಲಾಸಸ್ ಆಫ್ ಸಬ್ಸಿಡರಿ ಕಂಪನಿ ಅಂತ ಹೇಳಿದ್ರೆ ಈ ಒಂದು ಕಂಪನಿ ಅನೇಕ ರೀತಿಯಾಗಿರ್ತಕ್ಕಂಥ ಅಥವಾ ಸ್ಮಾಲ್ ಸ್ಮಾಲ್ ಕಂಪನೀಸ್ ನ ಒಂದಷ್ಟನ್ನ ಪರ್ಚೇಸ್ ಮಾಡಿದೆ ಆ ಸ್ಮಾಲ್ ಸ್ಮಾಲ್ ಕಂಪನಿನಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಫಿಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ದೊಡ್ಡ ಕಂಪನಿ ಅಂತ ಇಟ್ಕೋಣ ನಾನು ಇನ್ನೊಂದು ಎರಡು ಕಂಪನಿನ ಪರ್ಚೇಸ್ ಮಾಡಿದ್ದೀನಿ ಸಣ್ಣ ಸಣ್ಣ ಕಂಪನಿಗಳನ್ನ ಅದರಲ್ಲಿ ಒಂದು ಕಂಪನಿ ಬಂದಿರತಕ್ಕಂಥ ಪ್ರಾಫಿಟ್ ಅನ್ನ ನೆಟ್ ಪ್ರಾಫಿಟ್ ಅನ್ನ ನಾನೇನ್ ಮಾಡಿರ್ತೀನಿ ಇದರಲ್ಲಿ ತೋರಿಸಿರ್ತೀನಿ ಲಾಸ್ ಬಂದಾಗ ಕೂಡ ನಾನೇನ್ ಮಾಡಿರ್ತೀನಿ ಆ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಅನ್ನು ಮಾಡಿರ್ತೀನಿ ಅದಕ್ಕೋಸ್ಕರ ಲಾಸ್ ಫ್ರಮ್ ಸಬ್ಸಿಡರಿ ಕಂಪನಿಯನ್ನ ಯಾವುದೇ ಕಾರಣಕ್ಕೂ ಇನ್ಅಡ್ಮಿಸಬಲ್ ಅಂತ ಕರಿಬೇಡಿ ಇದನ್ನ ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ತೋರಿಸಕ್ ಹೋಗ್ಬೇಡಿ ಯಾವುದು ಲಾಸ್ ಫ್ರಮ್ ಸಬ್ಸಿಡರಿ ಕಂಪನಿ ಅಥವಾ ಸಬ್ಸಿಡಿ ಕಂಪನಿ ಅಂತ ಹೇಳಿ ಅದು ಬರಲ್ಲ ಅಲ್ಲಿಗೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಮುಗಿಯಿತು ಕ್ರೆಡಿಟ್ ಸೈಡ್ ಅಲ್ಲಿ ಏನಿಲ್ಲ ಎಕ್ಸೆಪ್ಟ್ ಗ್ರಾಸ್ ಪ್ರಾಫಿಟ್ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ 70,000 ರುಪೀಸ್ ನ ಆಡ್ ಮಾಡ್ತಾ ಇದ್ದೀನಿ ಮಾಡಿದ್ರೆ 11,60,000 ರುಪೀಸ್ ಬರ್ತಾ ಇದೆ ಇನ್ನ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅಲ್ಲಿ ಏನಾದ್ರೂ ಇದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂತ ಏನು ಇಲ್ಲ ಹಾಗಾದ್ರೆ
11,60,000 ರೂಪೀಸ್ ನ ನಾನು ಏನು ಅಂತ ಕರೀತೀನಿ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೀತೀನಿ. ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ನಾವು ಒಂದು ಡಿಡಕ್ಷನ್ ಅನ್ನ ಕೊಡ್ತೀವಿ. ಏನದು ಡಿಡಕ್ಷನ್ ಅಂತ ಹೇಳಿದ್ರೆ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಏನಂತ ಹೇಳ್ತೀವಿ, ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 1,25,000 as per income tax 1,50,000, unabsorbed depreciation as per books is 25,000, as per income tax is 75,000. ನೋಡಿ ನಮಗೆ ಇಂಪಾರ್ಟೆಂಟ್ ಬ್ರೇಕ್ ಆಗಿರ್ತಕ್ಕಂಥದ್ದು, ನಾವು ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್ ಮಾಡ್ತಾ ಇರೋದ್ರಿಂದ ನಮ್ಮ ಹತ್ರ ಬ್ರಾಡ್ ಫಾರ್ವರ್ಡ್ ಇನ್ಕಮ್ ಟ್ಯಾಕ್ಸ್ ಈ ವರ್ಷದ್ದು 1,50,000 ರೂಪಾಯಿ ಇದೆ. ನಿಮ್ಗೆಲ್ಲರಿಗೂ ಒಂದ್ ಡೌಟ್ ಬರ್ತಾ ಇದೆ, ಸರ್ ವಾಟ್ ಈಸ್ ಬ್ರಾಡ್ ಫಾರ್ವರ್ಡ್? ಬ್ರಾಡ್ ಫಾರ್ವರ್ಡ್ ಅಂತ ಹೇಳಿದ್ರೆ ಹೋದ ವರ್ಷ ಇನ್ಕಮ್ ಟ್ಯಾಕ್ಸ್ ಓಕೆನಾ ಇಂದ ನಮಗೆ ಲಾಸ್ ಬರ್ತಾ ಇತ್ತು, ಎಷ್ಟು ಬೇಕೋ ಅಷ್ಟನ್ನ ಕಟ್ಟಿದ್ವಿ, ಆದ್ರೆ ಈ ವರ್ಷ ಅದನ್ನ ಏನ್ ಮಾಡಿದ್ವಿ, ಅದು ಇನ್ನ ಎಕ್ಸೆಸ್ ಹಾಗೆ ಉಳ್ಕೊಂಡಿದೆ, ಡಿಡಕ್ಷನ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಗಿದೆ. ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಐಟಿ ಓಕೆನಾ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಅಂತಪ್ಪ ಅಂದ್ರೆ 1,50,000 ರೂಪಾಯಿ ಇದೆಯಂತೆ. ಹಾಗೆ ಬ್ರಾಡ್ ಫಾರ್ವರ್ಡ್ ಡಿಪ್ರಿಸಿಯೇಷನ್ ಕೂಡ ಇದೆ, ಆಸ್ ಪರ್ ಟ್ಯಾಕ್ಸ್ ಎಷ್ಟಿದೆ ಅಂತಪ್ಪ ಅಂದ್ರೆ 75,000 ಇದೆಯಂತೆ. ಹಾಗಾದ್ರೆ ಒಟ್ಟು 2,25,000 ರುಪೀಸ್ ಅಷ್ಟು, 2,25,000 ರುಪೀಸ್ ಅಷ್ಟು ಹೋದ ವರ್ಷದ ಲಾಸ್ ಅನ್ನ ಈ ವರ್ಷದ ಪ್ರಾಫಿಟ್ ಅಲ್ಲಿ ಮೈನಸ್ ಅನ್ನ ಮಾಡಬೇಕಾಗುತ್ತೆ. ಮಾಡಿದ್ರೆ ನಮಗೆ 9,35,000 ರುಪೀಸ್ ಅಷ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತಾ ಇದೆ. ಸೊ ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಗೆ ಬೇರೆ ಯಾವ್ದಾದ್ರೂ ಇನ್ಕಮ್ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಅಂತ ಹೇಳಿದ್ರೆ ಯಾವುದೇ ಇನ್ಕಮ್ ಇಲ್ಲ. ಸೊ ಅದಕ್ಕೆ ಇದನ್ನೇ ನಾನು ಏನಪ್ಪ ಹೇಳ್ತೀನಿ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತಾನು ಕರೀತೀವಿ. ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತಾನು ಕರೀತೀವಿ. ಈ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲಿ ಏನಾದ್ರೂ ಡಿಡಕ್ಷನ್ಸ್ ಇದೆಯಾ ಅಂತ ಹೇಳಿದ್ರೆ ಯಾವುದೇ ಡಿಡಕ್ಷನ್ಸ್ ಇಲ್ಲ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G to 80LA ಏನಾದರೂ ಡಿಡಕ್ಷನ್ಸ್ ಇದೆಯಾ ಅಂದ್ರೆ ಏನೂ ಡಿಡಕ್ಷನ್ಸ್ ಇಲ್ಲ, ಇನ್ಕ್ಲೂಡಿಂಗ್ ಡೊನೇಷನ್ ಏನೂ ಇಲ್ಲ. ಹಾಗಾದ್ರೆ 9,35,000 ರುಪೀಸ್ ಬರ್ತಾ ಇದೆ. ಇದನ್ನ ಏನಂತ ಹೇಳ್ತೀನಿ, ಟ್ಯಾಕ್ಸಬಲ್ ಇನ್ಕಮ್, ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ತೀನಿ. ಈಗ ಈ ಟ್ಯಾಕ್ಸಬಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಐಟಿ ರೂಲ್ಸ್ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಕೊಡಬೇಕಾಗುತ್ತೆ ಅಂದ್ರೆ ಟೋಟಲ್ ಇನ್ಕಮ್ ಎಷ್ಟಿದೆಯಪ್ಪ ಅಂದ್ರೆ 9,35,000 ಇದೆ. ಸೊ ಇದರ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಅಟ್ ದ ರೇಟ್ ಆಫ್ 25% ಅಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ. 25% ಆನ್ 9,35,000 ಮಾಡಿದ್ರೆ 2,33,750 ರುಪೀಸ್ ಬರ್ತಾ ಇದೆ. ಸೊ ಸರ್ಚಾರ್ಜ್ ಹಾಕ್ಲಿಕ್ಕೆ 1 ಕೋಟಿ ರೂಪಾಯಿ ಮೇಲೆ ಇರಬೇಕು. ಯಾವುದೇ ಇನ್ಕಮ್ 1 ಕೋಟಿ ರೂಪಾಯಿ ಮೇಲೆ ಇದ್ರೆ ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದು, ಅದಕ್ಕೆ ಸರ್ಚಾರ್ಜ್ ಏನು ಇಲ್ಲ. ಸೊ 2,33,750. ಇದರ ಮೇಲೆ ಎಜುಕೇಶನ್ ಸೆಸ್, ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಸೆಸ್ ಎಸ್ ಪರ್ಸೆಂಟ್, 4% ಯಾವ ಅಮೌಂಟ್ ಮೇಲೆ, 2,33,750 ಮೇಲೆ ಮಾಡಿದ್ರೆ ನಮಗೆ 9,350 ರುಪೀಸ್ ಅಷ್ಟು ಎಜುಕೇಶನ್ ಸೆಸ್ ಬರುತ್ತೆ. ಬಂದಾಗ ಒಟ್ಟು 2,43,100. ಇದನ್ನ ನಾವೇನಂತ ಹೇಳ್ಬೋದು, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಹೇಳ್ತೀವಿ. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್, ಇದು ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ನಮಗೆ ಬಂದಿರತಕ್ಕಂತ ಟ್ಯಾಕ್ಸ್ ಲಯಬಿಲಿಟಿ ಓಕೆನಾ. ಈ ಟ್ಯಾಕ್ಸ್ ಲಯಬಿಲಿಟಿಗೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಕಂಪೇರ್ ಮಾಡಬೇಕು, ಮ್ಯಾಥ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಅದನ್ನ ಮಾಡೋಣ.
computation of book profit mana. First book profit mat anta helthivi 115 JB. Okay na? Heng barodu anta nodona. First, ಇಲ್ಲು ಕೂಡ ಏನು ಮಾಡಬೇಕಾಗುತ್ತೆ ನಾವು ನೆಟ್ ಪ್ರಾಫಿಟ್ ಅನ್ನು ತಗೋಬೇಕಾಗುತ್ತೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10,90,000 ಇದಕ್ಕೆ ಏನೇನು ಆಡ್ ಮಾಡಬೇಕು ಏನೇನು ಲೆಸ್ ಮಾಡಬೇಕು ಅಂದ್ರೆ ಫಸ್ಟ್ ಲೆಸ್ ನಂಬರ್ 1 ಲಾಸ್ ಫ್ರಮ್ ಸಬ್ಸಿಡಿ ಕಂಪನಿ ಯಾಕೆಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಬರೀ ಆ ಕಂಪನಿಯಿಂದ ಮಾತ್ರ ಮಾಡ್ತಾ ಇದ್ದೀವಿ ಬೇರೆ ಯಾವುದೇ ಸಬ್ಸಿಡಿ ಕಂಪನಿದು ಮಾಡ್ತಾ ಇಲ್ಲ ಎರಡನೇ ಪಾಯಿಂಟ್ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸೇಮ್ 30,000 ರುಪೀಸ್ ಹಾಗೆ ಉಳಿಸ್ಕೊಳ್ಳಿ ಮೂರನೇದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 40,000 ಡಿಪ್ರಿಸಿಯೇಷನ್ ಇದೆ ಡಿಪ್ರಿಸಿಯೇಷನ್ 1,00,000 ರುಪೀಸ್ ಇದೆ ಅದನ್ನ ಹಾಕೊಳ್ಳಿ ಯಾಕೆಂದ್ರೆ ಏನಾದರೂ ಡಿಫರೆನ್ಸ್ ಇದ್ರೆ ಅದನ್ನ ನಾವು ಅಡ್ಜಸ್ಟ್ ಮಾಡಬಹುದು ಟೋಟಲ್ ಮಾಡಿದ್ರೆ 1,95,000 ರುಪೀಸ್ ಅನ್ನ ನಾವೇನ್ ಮಾಡೋಣ ಆಡ್ ಮಾಡಿದ್ರೆ ನಮಗೆ 12,85,000 ಬರ್ತಾ ಇದೆ ಇದರಲ್ಲಿ ಕೆಲವು ಐಟಮ್ಸ್ ಇದು ಆಡ್ ಮಾಡಬೇಕು ಇದು ಲೆಸ್ ಮಾಡಬೇಕು ಯಾವ್ಯಾವ ಐಟಮ್ಸ್ ನ ಲೆಸ್ ಮಾಡಬೇಕು ಫಸ್ಟ್ ಇದನ್ನೇ ತುಂಬಾ ಇಂಪಾರ್ಟೆಂಟ್ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ಎಷ್ಟ್ ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಧನ್ಯವಾದ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಬುಕ್ಸ್ ನಮಗೆ 1,25,000 ಇದೆ ಹಾಗೆ ಬ್ರಾಡ್ ಫಾರ್ವರ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ 25,000 ಇದೆ ನೋಡಿ ಯಾವುದಾದರೂ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇದ್ರೆ ಎರಡನ್ನೂ ಸೇರಿಸಿ ತಗೊಳ್ತೀವಿ ಆದ್ರೆ ಬ್ರಾಡ್ ಫಾರ್ವರ್ಡ್ ಲಾಸಸ್ ಬ್ರಾಡ್ ಫಾರ್ವರ್ಡ್ ಡಿಪ್ರಿಸಿಯೇಷನ್ ಬುಕ್ಸ್ ಅಲ್ಲಿ ಏನಾದರೂ ಇದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ಮಾತ್ರ ನಾವು ಡಿಡಕ್ಷನ್ ಆಗಿ ಕೊಡ್ತೀವಿ ಯಾವ್ದು ಮೈನಸ್ ಮಾಡಬೇಕಾಗುತ್ತೆ ಅಂದ್ರೆ 25,000 ರುಪೀಸ್ ಮಾತ್ರ ಮೈನಸ್ ಮಾಡಬೇಕಾಗುತ್ತೆ ಇದು ಮೊದಲನೇ ಪಾಯಿಂಟ್ ಎರಡನೇದು ಡಿಪ್ರಿಸಿಯೇಷನ್ ಎಕ್ಸ್ಕ್ಲೂಡಿಂಗ್ ರಿವ್ಯಾಲ್ಯೂಯೇಷನ್ ಅಸೆಟ್ ಏನಾದ್ರೂ ಇದೆಯಾ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದು ಇಲ್ಲ ಸೊ ಹಾಗಾದ್ರೆ 1,00,000 ಮೈನಸ್ ಮಾಡ ಹಾಗಾದ್ರೆ 12,85,000 ಅಲ್ಲಿ 1,25,000 ರುಪೀಸ್ ಹೋದ್ರೆ ಇನ್ನ ಬರ್ತಕ್ಕಂಥದ್ದು 11,60,000 ರುಪೀಸ್ ನ ಏನಂತ ಕರೆಯೋಣ ಬುಕ್ ಪ್ರಾಫಿಟ್ ಅಂತ ಕರಿಬಹುದು ಓಕೆನಾ ಈಗ ಆಸ್ ಪರ್ ಬುಕ್ ಪ್ರಾಫಿಟ್ ಪ್ರಕಾರ ನಾವು ಟ್ಯಾಕ್ಸ್ ಲಯಬಿಲಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಓಕೆನಾ ಎಲ್ರು ಹೇಳ್ತಾ ಇದ್ರು ಈ ಮ್ಯಾಟ್ ಪ್ರಕಾರ ಸರ್ ಎಷ್ಟು ಪರ್ಸೆಂಟ್ 18.5% ಅಂತ ಮಾಡಿಸಿದ್ದೀನಿ ಓಕೆನಾ ಕೆಲವರು ಹೇಳ್ತಾ ಇದ್ರೆ ಕೆಲವು ಕಾಲೇಜಸ್ ಅಲ್ಲಿ 15% ಮಾಡಿಸಿದ್ದಾರೆ ನೀವು ಯಾವ್ದಾದ್ರೂ ತಗೊಳ್ಳಿ ನೋ ಪ್ರಾಬ್ಲಮ್ ಓಕೆನಾ ನಾನು 18.5% ತಗೊಳ್ತೀನಿ 18.5% ಆಫ್ 11,60,000 ರುಪೀಸ್ ಎಷ್ಟು ಬರುತ್ತೆ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ರೆ 2,14,600 ರುಪೀಸ್ ಬರ್ತಾ ಇದೆ 2,14,600 ಇದಕ್ಕೆ ಯಾವುದೇ ಕಾರಣಕ್ಕೂ ಸರ್ಚಾರ್ಜ್ ಮಾಡಲ್ಲ ಯಾಕೆ ಅಂದ್ರೆ ಕೋಟಿ ರೂಪಾಯಿ ಮೇಲೆ ಇರಬೇಕು ಒಂದು ಕೋಟಿ ರೂಪಾಯಿ ಏನು ಇಲ್ಲ ಅಲ್ಲಿ ಅದಕ್ಕೆ ನಿಲ್ ಅಂತ ಹಾಕ್ತೀನಿ ಹಾಗೆ ಎಜುಕೇಶನ್ ಸೆಸ್ 4% ಎಜುಕೇಶನ್ ಸೆಸ್ 4% ಆನ್ 2,14,600 ಮಾಡಿದ್ರೆ ನಮಗೆ 8,584 ರುಪೀಸ್ ಬರ್ತಾ ಇದೆ ಸೊ ಟೋಟಲ್ ಮಾಡಿದ್ರೆ 2,23,184 ರುಪೀಸ್ ದಿಸ್ ಈಸ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್
ಈಗ ನಮಗೆ ಆಸ್ ಪರ್ ಟ್ಯಾಕ್ಸ್ ಬಂದು 2,43,100 ಇದೆ, ಆಸ್ ಪರ್ ಮ್ಯಾಟ್ ಬಂದು 2,23,184 ಇದೆ. ಯಾವ್ದು ತಗೊಳ್ಬೇಕು? ಓಕೆನಾ? ಸೊ ದೇರ್ ಫೋರ್ ಓಕೆನಾ, ಸಿನ್ಸ್ ಟ್ಯಾಕ್ಸ್ ಲಯಬಿಲಿಟಿ ಓಕೆನಾ ಆಸ್ ಪರ್ ಟ್ಯಾಕ್ಸ್ ಪ್ರಾವಿಷನ್ ಈಸ್ ಹೈಯರ್, therefore tax liability is yado tax liability is 2,43,100 rupees agutte. Andre mat matte tax provision prakara yavudralli tax liability jaasti bandutte adanne naavu eno tax liability anta consider maartivi. Clear ah? So sir idikku idikku yen sir difference anta helidre illi ನೀವು ಮಾಡಬೇಕಾದ್ರೆ ನಿಮ್ಮ ಬಿಸ್ನೆಸ್ ಮಾತ್ರ ನೋಡ್ತೀವಿ. ಇಲ್ಲಿ ನೋಡಬೇಕಾದ್ರೆ ದಿ ಎಂಟೈರ್ ಬಿಸ್ನೆಸ್ ಅಂದ್ರೆ ಅವರ ಇಲ್ಲಿ ಎಂಟೈರ್ ಬಿಸ್ನೆಸ್ ನೋಡ್ತೀವಿ. ಇಲ್ಲಿ ಬರೀ ಆ ಕಂಪನಿ ಮಾತ್ರ ನೋಡ್ತೀವಿ, ಸಬ್ಸಿಡಿ ಕಂಪನಿದು ಇನ್ನೊಂದು ಮತ್ತೊಂದು ನೋಡೋದಿಲ್ಲ. ಇಲ್ಲಿ ಕನ್ಸಾಲಿಡೇಟೆಡ್ ರೈಟ್ ಇದರಲ್ಲಿ ತಗೊಳ್ತೀವಿ, ಇದರಲ್ಲಿ ಸ್ಟ್ಯಾಂಡ್ ಅಲೋನ್ ಅಂದ್ರೆ ಆ ಕಂಪನಿ ಮಾತ್ರ ತಗೊಳ್ತೀವಿ.